ಕೆಲವು ಕಡೆಗಳಲ್ಲಿ ಮಳೆ ಬಂದ್ರೆ ಬಹಳ ಪರದಾಡಬೇಕಾದಂತ ಪರಿಸ್ಥಿತಿ ಇದೆ ಅದರಲ್ಲೂ ಕೂಡ ಬೆಳಗಾವಿಯ ಭಾಗಗಳಲ್ಲಿ ಈ ಕಡೆಗೆ ನೋಡ್ಬಿಟ್ರೆ ಒಂಥರ ಸಂಕಟ ಆಗ್ಬಿಡುತ್ತೆ ಹುಲಿಕೇರಿ ಕೆರೆ ಹಿನ್ನೆ ಹಿನ್ನೀರಿನಲ್ಲಿ ಜೀವ ಕೈಲಿ ಹಿಡಿದು ಪ್ರಯಾಣ ಮಾಡುವಂತ ಪರಿಸ್ಥಿತಿ ಈಗ ಮಕ್ಕಳಿಗಿದೆ ಶಾಲೆಗೆ ಹೋಗೋಕೆ ಮಕ್ಕಳು ಪರದಾಡ್ತಾ ಇದ್ದಾರೆ ಟ್ಯೂಬ್ ಬೋಟ್ ಮಾಡಿಕೊಂಡು ಮಕ್ಕಳು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಸೊ ಈ ಈಗಿದೆ ಅಲ್ಲಿ ಸೇತುವೆ ಮಾಡಬೇಕು ಅದು ಮಾಡಬೇಕು ಅದೆಲ್ಲ ಕೇಳಿದ್ದಾರೆ ಬಟ್ ಅದು ಇಲ್ಲಿಯವರೆಗೂ ಮಾಡಿಲ್ಲ ನನ್ನ ಸಹದ್ಯೋಗಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ನಾವೀಗ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ನಿಂಗಾಪುರ ಗ್ರಾಮದಲ್ಲಿ ಇರ್ತಕ್ಕಂಥ ಇಂದಿರಾ ಕೆರೆ ಅನ್ನದೇ ಬಹಳಷ್ಟು ಸಂಕಷ್ಟ ತಂದಿರುವಂಥದ್ದು ಇಲ್ಲಿ ಇರ್ತಕ್ಕಂಥ ಮಕ್ಕಳು ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದಾರೆ ತಾವ ನೋಡಬಹುದು ಒಂದು ನೂರ ಎಂಬತ್ತು ಅಡಿ ಅಂದ್ರೆ ಮುನ್ನೂರು ಫುಟ್ಗಳಿಗೂ ಹೆಚ್ಚಾದಂಥ ಒಂದು ಕೆರೆ ಏನು ದಾಟಬೇಕಾಗಿರುತ್ತೆ ಈ ಕೆರೆಯನ್ನು ದಾಟಬೇಕಂದ್ರೆ ಕೇವಲ ಈ ಒಂದು ಏನು ಬಂಬಿ ಇರತಕ್ಕಂಥ ಇರ್ತಕ್ಕಂಥ ಒಂದು ಟ್ಯೂಬ್ಗಳ ಮೇಲೆ ದಾಟ್ತಾ ಇರುವಂತ ನೋಡಬಹುದು ಯಾವ ಥರ ಮಕ್ಕಳು ಜೀವವನ್ನು ಕೈಲಿ ಹಿಡ್ಕೊಂಡು ಈ ನಿಂಗಾಪುರ ಗ್ರಾಮಕ್ಕೆ ಬರ್ತಾ ಇದಾರೆ ಅಂತ ಆ ಕಡೆ ಇರ್ತಕ್ಕಂಥ ಒಂದು ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ಆ ಜನವಸತಿ ಏನಿದೆ ಅವೆಲ್ಲವೂ ಕೂಡ ಅವರು ತೋಟ ಗದ್ದೆಗಳಲ್ಲಿರುವಂಥದ್ದು ಆ ಗದ್ದೆಗಳಲ್ಲಿರ್ತಕ್ಕಂಥ ಏನು ಮಕ್ಕಳು ಮಕ್ಕಳು ದಿನಾಲ್ ಹತ್ತಿರ ಇಪ್ಪತ್ತೈದಕ್ಕೂ ಹೆಚ್ಚು ಮಕ್ಕಳು ಈ ಒಂದು ನಿಂಗಾಪುರ ಕನ್ನಡ ಶಾಲೆಗೆ ಬರುವಂಥದ್ದು ಹೀಗಾಗಿ ತಾವು ನೋಡ್ಬೋದು ಯಾವ ಥರ ಹರಸಾಹಸ ಪಟ್ಕೊಂಡು ಕಳೆದ ಒಂದು ಎಂದರೆ ಆರು ತಿಂಗಳ ಗಂಟಲೆ ಈ ಒಂದು ಸರ್ಕಸ್ ರೆಗ್ಯುಲರ್ ಆಗಿರುವಂಥದ್ದು ಮತ್ತು ಈ ಐವತ್ತಕ್ಕೂ ಹೆಚ್ಚು ಫೂಟ್ ಇರತಕ್ಕಂಥ ನೀರೇನಿದೆ ಒಂದು ಚೂರು ಹೆಮ್ಮಾರಿದ್ರೆ ಏನಂದ್ರೆ ಅಲ್ಲಿ ಪ್ರಾಣಕ್ಕೆ ಅಪಾಯ ಅಂತ ಹೇಳ್ಬೋದು ತಾವು ನೋಡಬಹುದು ಯಾವ ತರ ಅವರು ಬರ್ತಾ ಇದ್ದಾರೆ ಅಂತೇಳಿ ಅವರೇ ಅಂದ್ರೆ ಸೆಲ್ಫ್ ಸರ್ವಿಸ್ ಒಂದು ಈ ಕಡೆ ಜಗ್ಗುವುದು ಮತ್ತೆ ಆ ಕಡೆ ಒಂದು ಹಗ್ಗವನ್ನು ಜಗ್ಗುದಿ ಮುನ್ನೂರಕ್ಕೂ ಹೆಚ್ಚು ಫುಟ್ ಇರತಕ್ಕಂಥ ಈ ಹಗ್ಗ ಏನಿದೆ ಈ ಹಗ್ಗದ ಮೇಲೆ ಒಂದು ಸರ್ಕಸ್ ಮಾಡೋದ್ರ ಮುಖಾಂತರ ಇಲ್ಲಿ ಬರ್ತಾರೆ ಅವರನ್ನು ಮಾತನಾಡಿಸೋಣ ಎಲ್ಲಿ ಆ ಕಡೆ ಎಂದ ಬಂದ್ರಿ ಹಾಂ ಏನೇ ದಿನ ಹಿಂಗೆ ದಿವಸ ಹಿಂಗೆ ಬರ್ತೀವಿ ರೀ ಹಾಂ ಯಾವ ಸ್ಕೂಲ್ಗೆ ಹೋಗ್ತೀರಿ ಕದ್ರಿ ದಡ್ಡಿ ಕದ್ರೆ ದಡ್ಡಿ ನಿಮಗೆ ಈಗ ಅಂಜಿಕೆ ಬರಂಗಿಲ್ಲ ಇಲ್ಲ ರೀ ಸ್ವಲ್ಪ ಹಾಂ ಮತ್ತು ನೀರು ಆಳು ಭಾಳ ಐತಿ ಹ್ಞೂ ರೀ ಹಾಂ ಮತ್ತೆ ನಿಮಗೆ ಈಗ ಇಲ್ಲಿ ಏನು ಬ್ರಿಡ್ಜ್ ಇಲ್ಲಿ ಬ್ರಿಡ್ಜ್ ನಾವು ಎರಡು ವರ್ಷ ಹೌದಾ ಈ ಮಳೆಗಾಲ ಆರು ಇದೆಲ್ಲ ಹೆಸರು ಹಾ ಯಾವ ರೀ ಆ ಕಡಿಂದ ಎಲ್ಲಿಂದ ಬಂದ್ರಿ ಈಗ ದಿನ ಹಿಂಗ ಬರ್ತೇರಿ ಅಜಿಕ್ ಬರಂಗಿಲ್ಲ ಬರ್ತೈತಿ

ಮಕ್ಕಳ ಸ್ಥಿತಿ ಆದ್ರಿ ಇಲ್ಲಿ ಈ ಕಡೆಯಿಂದ ದಾಟಿ ಹೋಗ್ತಕ್ಕಂತ ಒಂದಿಷ್ಟು ಮಳೆ ಇರೋದಾರ ಇವರು ಕೂಡ ದಿನಾಲೂ ತಮ್ಮ ಜೀವವನ್ನ ಕೈಲಿಡ್ಕೊಂಡು ಆ ಕಡೆ ಹೋಗ್ತಾರೆ ಯಾಕೆ ಅಂತಂದ್ರ ಅಲ್ಲಿ ಗದ್ದೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ಬೇಕಾಗಿರೋದ್ದು ದಿನ ಮುಂಜಾನೆ ಏನ್ ಮಧ್ಯಾಹ್ನ ಹೋಗ್ಬೇಕ್ರಿ ಸಂಜಿಕೂ ಬರ್ಬೇಕ್ರಿ ನಾವು ಅದಕ್ಕ ನಮಗೆ ಬ್ರಿಜ್ ಕಟ್ಟಿಸ್ಕೊಡ್ರಿ ಹುನ್ರಿ ಮತ್ತ ನಾಡಕ ನಿತ್ರ ಸತ್ರ ಸತ್ತೋ ಹೋತ್ರಿ ಮತ್ತ ಯಾರ ತಗ್ ಯಾರ್ ರೀ ನಮ್ನೀ ನಾವು ಚಂಜ್ ಕಹರಿ ದಾಟೇ ದಾಟದ್ರಿ ಇಲ್ಲಿ ಮತ್ತ್ ಹಿಂಗ ನೀರಾಗ ದಾಟಿ ಬರ್ಬೇಕ್ರಿ ಮತ್ತ ನಾವ್ ಕೈಯಾಗಿ ಜೀವನ ಆಡ್ಕೊಂಡ್ ಬರ್ಬೇಕ್ರಿ ಬ್ರಿಜ್ ಬೇಕು ಬ್ರಿಜ್ ಬೇಕ್ರಿ ಪ್ರತಿ ಆರ್ ತಿಂಗಳ ಮಳೆಗಾಲದಾಗ ಆರ್ ತಿಂಗ್ ಬರಬೇಕ್ರಿ ಆರ್ ಬರಬೇಕು ರೀ ಮತ್ತ ಹುಡುಗರು ಹುಬ್ಬಳ್ಳಿ ಬರಬೇಕು ರೀ ಹ್ಞೂ ರೀ ಬರ್ತೀ ಇದು ಐವತ್ತೆರಡು ಕಿಲೋಮೀಟರ್ ಚದರ ಕಿಲೋಮೀಟರ್ ತಕ್ಕಂಥ ಇಂದ್ರಮನೆ ಕೆರೆ ಇದೆ ಭಾಳ ದೊಡ್ಡ ದಂಡ ಕೆರೆ ಅಳ್ನಾ ನಗರಕ್ಕೆ ಇದು ನೀರು ಸರ್ಬಜಾರು ಮಾಡ್ತಾ ಇದ್ದು ಜೊತೆಗೆ ಏನಂತ ಇಲ್ಲಿ ಜಾನುವಾರುಗಳು ಕೂಡ ಇದೇ ಒಂದು ನೀರಲ್ಲಿ ಹೋಗಬೇಕಾಗತ್ತೆ ಯಾಕಂತಂದರೆ ಅಲ್ಲಿರ್ತಕ್ಕಂಥ ಒಂದಿಷ್ಟು ಏನಿದೆ ಆ ಜಮೀನನ್ನು ಉಳುವೆ ಮಾಡಬೇಕಂದ್ರೆ ಈ ಜಾನುವಾರುಗಳು ಕೂಡ ನೀರಲ್ಲಿ ತೇಲಿಕೊಂಡು ಹೋಗ್ಬೇಕು ಮತ್ತು ಅಲ್ಲಿರ್ತಕ್ಕಂಥ ಜನ ಏನಾದರೆ ಅವರು ಟೂಬ್ ಮೇಲೆ ಹೋಗುವಂಥದ್ದು ಇದು ನಿಂಗಾಪುರ ಗ್ರಾಮದ ಸ್ಥಿತಿ ಭಾಳಷ್ಟು ದಣೀಯ ಸ್ಥಿತಿ ಇದೆ ಹೀಗಾಗಿ ತಕ್ಷಣ ಸರ್ಕಾರ ಇದಕ್ಕೆ ಕ್ರಮ ತಗೊಳ್ಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅವರಿಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಇಲ್ಲಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ನಿಂಗಾಪುರ ಗ್ರಾಮದಿಂದ ಕ್ಯಾಮ್ರಾ ಪರ್ಸನ್ ಜೊತೆ ದಿಲೀಪ್ ಕುರುಂದೋಡೆ ಪಬ್ಲಿಕ್ ಟಿ ವಿ ಬೆಳಗಾವಿ